ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಭಾರತದಲ್ಲಿ ಚುನಾವಣೆ ಘೋಷಣೆಯಾಗಿದೆ, ಚುನಾವಣೆಯ ಕಾವು ಏರ್ತಾ ಇದೆ. ಮೊದಲೇ ಹಂತದ ಚುನಾವಣೆಗೋಸ್ಕರ ನಾಮಪತ್ರ ಸಲ್ಲಿಕೆ ಕೂಡ ಪ್ರಾರಂಭವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯವಾಗಿ ಭಾರತದಲ್ಲಿ ನಡೀತಿರುವಂಥ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ಬರ್ತಿರೋದನ್ನು ನಾವು ನೋಡ್ತೀವಿ. ಯಾಕೆ ಹೀಗಾಗ್ತಿದೆ ಅನ್ನೋದ್ರ ಬಗ್ಗೆ, ಮತ್ತು ಯಾಕೆ ವಿಶ್ವದ ಕೆಲವು ರಾಷ್ಟ್ರಗಳು ನಮ್ಮ ಚುನಾವಣೆಯ ಪ್ರಕ್ರಿಯೆ ಬಗ್ಗೆ ಸಂದೇಹಗಳನ್ನು ವ್ಯಕ್ತಪಡಿಸಿದ್ವೆ ಅನ್ನೋದ್ರ ಬಗ್ಗೆ, ಭಾರತದಲ್ಲಿ ವಾತಾವರಣ ಹೇಗಿದೆ, ಇದರಿಂದ ಭಾರತಕ್ಕೆ ಒಳ್ಳೆಯದಾಗ್ತಿದೆಯಾ ಕೆಟ್ಟದಾಗ್ತಿದೆಯಾ, ಮತ್ತು ನಾವು ಚುನಾವಣೆಯನ್ನು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಒಂದು ಈ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೂ ಕೂಡ ಹೋಗಿ ಬಂದಿದ್ದಾರೆ. ಕೆಲವು ರಾಷ್ಟ್ರಗಳಿಗೆ ಒಂದು ಸರಿ ಅಲ್ಲ, ಅನೇಕ ಬಾರಿ ಭೇಟಿ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಬೇರೆ ರಾಷ್ಟ್ರಗಳಿಗೆ ಎಷ್ಟು ಸರಿ ಭೇಟಿ ಕೊಟ್ಟಿದ್ದಾರೆ ಅಂತಂದರೆ, ಮತ್ತು ಇದ್ರ ಬಗ್ಗೆ ಎಷ್ಟು ತಿರುಗಾಡಿದ್ದಾರೆ ಅಂತಂದರೆ, ಭಾರತದಲ್ಲಿ ಮೋದಿಯವರು ಅಂತಾರಾಷ್ಟ್ರೀಯವಾಗಿ ಭಾರತದ ಪ್ರತಿಷ್ಠೆಯನ್ನು ಹೆಚ್ಚಿದ್ದಾರೆ, ಭಾರತವನ್ನು ಎಲ್ಲ ಕಡೆ ಪ್ರತಿನಿಧಿಸಿದ್ದಾರೆ, ಮತ್ತು ನಮಗೆ ಗೌರವ ತಂದುಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ಗೌರವ ನಿಜಾನ ಅಥವಾ ಇದು ತೋರಿಕೆದ ಅನ್ನೋದು ಈ ಟೀಕೆಗಳಿಂದ ಒಂದು ಪ್ರಶ್ನೆ ಉದ್ಭವ ಆಗುತ್ತದೆ. ಇದರ ಜೊತೆಗೆ ಭಾರತದಲ್ಲಿ ಮತ್ತು ಭಾರತದ ಹೊರಗಡೆ ಮೋದಿಯವರು ಬೇರೆ ದೇಶದ ಪ್ರತಿನಿಧಿಗಳೊಂದಿಗೆ ವ್ಯವಹರಿಸ್ತಿರುವಂಥ ಒಂದು ವಿಷಯದಲ್ಲಿ ವಿಷಯದಿಂದಾಗಿ ಮತ್ತು ಬೇರೆ ದೇಶಗಳು ಏನು ಪ್ರತಿಕ್ರಿಯೆ ನೀಡ್ತಿದ್ದಾರೆ, ಇದರಿಂದಾಗಿ ಭಾರತ ವಿಶ್ವಗುರು ಆಗಿದೆ ಅನ್ನುವಂಥದ್ದು ಒಂದು ವಾತಾವರಣವನ್ನು ನಮ್ಮ ಮಾಧ್ಯಮಗಳು ಸೃಷ್ಟಿ ಮಾಡಿದ್ದಾವೆ, ಮತ್ತು ಬಹಳಷ್ಟು ಜನ ಇದನ್ನು ನಂಬ್ತಾರೆ ಕೂಡ. ಅಸಲಿಗೆ ವಿಶ್ವಗುರು ಅಂತಂದರೆ ವಿಶ್ವದಲ್ಲಿ ಅತಿ ಸಂತೋಷವಾಗಿರುವಂಥ ಜನ ಇರುವಂಥ ರಾಷ್ಟ್ರ ನಾವಾಗಬೇಕು. ನಾವು ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಮೊದಲನೇ ಸ್ಥಾನದಲ್ಲಿರಬೇಕಾಗಿತ್ತು, ಪರ್ ಕ್ಯಾಪಿಟ ಜಿ ಡಿ ಪಿನಲ್ಲಿ ಮೊದಲನೇ ಸ್ಥಾನದಲ್ಲಿರಬೇಕಾಗಿತ್ತು, ನಾವು ಡೆಮಾಕ್ರಸಿ ಇಂಡೆಕ್ಸಲ್ಲಿ ಮೊದಲನೇ ಸ್ಥಾನದಲ್ಲಿರಬೇಕು, ಪತ್ರಿಕಾ ಸ್ವಾತಂತ್ರ್ಯದ ಲೀಸ್ಟಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿರಬೇಕು, ನಮ್ಮಲ್ಲಿ ನಿರುದ್ಯೋಗ ಇರಬಾರ್ದು. ಈಗ ಸ್ಕ್ಯಾಂಡಿನೇವಿಯನ್ ದೇಶಗಳು ಯಾವ ರೀತಿ ಇದ್ದಾವೆ, ಈ ಎಲ್ಲ ಪಟ್ಟಿಗಳನ್ನು ಹ್ಯಾಪಿನೆಸ್ ಇಂಡೆಕ್ಸ್, ಜಿ ಡಿ ಪಿ, ಡೆಮಾಕ್ರಸಿ ಇಂಡೆಕ್ಸ್ ಇವನ್ನೆಲ್ಲವನ್ನು ನೋಡಿದಾಗ ಮೊದಲ 10-20 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಎಲ್ಲೂ ಕೂಡ ಬರೋದಿಲ್ಲ. ಕೊನೆಯಿಂದ ನಾವು ನೋಡಿಕೊಂಡಾಗ ಕೊನೆಯ 10-20 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಇರೋದನ್ನು ನಾವು ನೋಡ್ತೇವೆ, ಸಾಮಾನ್ಯವಾಗಿ ನೋಡ್ತೇವೆ. ಇದನ್ನು ನಮಗೆ ನಾವೇ ವಿಶ್ವಗುರು ಅಂತಂದರೆ ಅದು ತಪ್ಪು ಸಂದೇಶವನ್ನು ನಮಗೆ ನಾವೇ ಕೊಟ್ಕೊಂಡಂತೆ. ಆದರೆ ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತಂದರೆ ಖಂಡಿತ ಸಾಧ್ಯತೆ ಇದೆ. ಭಾರತದಲ್ಲಿ ವಿಶ್ವಗುರು ಆಗಲಿಕ್ಕೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳಿದ್ದಾವೆ, ಎಲ್ಲ ಸಾಮರ್ಥ್ಯ ಇದೆ, ಮತ್ತು ಒಂದು ವಾತಾವರಣ ಕೂಡ ಇದೆ. ಆದರೆ ಅದನ್ನು ಮಾಡಲಿಕ್ಕೆ ಏನು ಮಾಡಬೇಕಾಗಿತ್ತು, ಅದು ಮಾಡಲಿಕ್ಕೋಸ್ಕರ ಭಾಳಷ್ಟು ನಾವು ಕೆಲಸವನ್ನು ಮಾಡಬೇಕಾಗುತ್ತದೆ. ಹಾಗಾದರೆ ನಾವು ವಿಶ್ವಗುರು ಆಗಿದ್ದೀವಿ ಅನ್ನುವಂಥದ್ದು ಮತ್ತು ಮೋದಿಯವರು ಭಾರತದ ಪ್ರತಿಷ್ಠೆಯನ್ನು ಹೆಚ್ಚಿದ್ದಾರೆ ಅನ್ನುವಂಥದ್ದು ಜನರ ನಂಬಿಕೆ ಏನು ಉಂಟಾಗಿದೆ ಪತ್ರಿಕೆಗಳ ಮೂಲಕ, ಮಾಧ್ಯಮಗಳ ಮೂಲಕ, ಇದು ಸುಳ್ಳ ಅಂತೇಳಿ ನಾವು ಚರ್ಚೆ ಮಾಡಬೇಕಾಗುತ್ತೆ. ಬೇರೆ ದೇಶಗಳು ನಮ್ಮನ್ನು ಹೇಗೆ ನೋಡ್ತವೆ ಅನ್ನೋದನ್ನು ಮೊದಲನೇದಾಗಿ ನೋಡಬೇಕು. ಒಂದು, ಭಾರತವನ್ನು ನೋಡಿದಾಗ ಜನಗಳು, ಬೇರೆ ದೇಶಗಳು ಸಾಮಾನ್ಯವಾಗಿ ಭಾರತ ಅಂತಂದರೆ ಒಂದು ಶಾಂತಿಪ್ರಿಯವಾದಂಥ ರಾಷ್ಟ್ರ, ಪ್ರಜಾಪ್ರಭುತ್ವ ಉಳ್ಳಂಥ ರಾಷ್ಟ್ರ, ಮತ್ತು ಈ ರಾಷ್ಟ್ರದಲ್ಲಿ ಬಹಳ ಸಂಪನ್ಮೂಲಗಳನ್ನು ಹೊಂದಿರುವಂಥ ರಾಷ್ಟ್ರ, ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ 140 ಕೋಟಿ ಜನ ಏನಿದ್ದಾರೆ, ಈ ದೊಡ್ಡ ಜನಸಂಖ್ಯೆಯನ್ನು ಪ್ರಪಂಚದ ಬೇರೆ ದೇಶಗಳು ಮತ್ತು ಬೇರೆ ದೇಶಗಳಲ್ಲಿರುವಂಥ ಕಂಪನಿಗಳು ಇದನ್ನು ದೊಡ್ಡ ಮಾರುಕಟ್ಟೆಯಾಗಿ ನೋಡ್ತವೆ. ಈಗ ಯಾವುದೇ ಒಂದು ಕಂಪನಿ, ಜಪಾನಲ್ಲಿರುವಂಥ ಹೋಂಡಾ ಕಂಪ್ನಿ ಭಾರತದಲ್ಲಿರುವಂಥ 140 ಕೋಟಿ ಜನರನ್ನು ನೋಡಿದಾಗ ಇದರಲ್ಲಿ ನಾನು ಎಷ್ಟು ಜನರಿಗೆ ನನ್ನ ಹೋಂಡಾ ಮೋಟ್ರ್ ಬೈಕ್ ಮಾರ್ಬೋದು ಅಂತೇಳಿ ವಿಚಾರ ಮಾಡುತ್ತೆ. ಅದೇ ರೀತಿ ಅಮೇರಿಕಾದಲ್ಲಿರುವಂಥ ಪೆಪ್ಸಿ ಎಷ್ಟು ಜನಕ್ಕೆ ನಾನು ಪೆಪ್ಸಿ ಕುಡಿಸ್ಬೋದು ಭಾರತದವ್ರಿಗೆ ಮತ್ತು ದುಡ್ಡು ಮಾಡ್ಬೋದು ಅಂತ ವಿಚಾರ ಮಾಡುತ್ತೆ. ಪ್ರತಿ ದೇಶಗಳು ಕೂಡ ನಮ್ಮ ಜೊತೆಗೆ ವ್ಯಾಪಾರವನ್ನು ಮಾಡಿಬಿಟ್ಟು ತಾವು ಹಣ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾರೆ. ಹೀಗಾಗಿ ಭಾರತವನ್ನು ಒಂದು ದೊಡ್ಡ ಮಾರುಕಟ್ಟೆಯಾಗಿ ನೋಡ್ತಾರೆ. ಹೀಗಾಗಿ ಆ ಕಂಪ್ನಿಗಳು ಮತ್ತು ಆ ಕಂಪ್ನಿಗಳನ್ನು ಸಾಕುವಂಥ ಆ ರಾಷ್ಟ್ರದ ಜನಪ್ರತಿನಿಧಿಗಳು ಭಾರತವನ್ನು ಮುಜುಗರ ಮಾಡುವಂಥ ಯಾವುದೇ ಒಂದು ಸಂದೇಶವನ್ನು ಕೊಡೋದಿಲ್ಲ, ಟೀಕೆಯನ್ನು ಮಾಡೋದಿಲ್ಲ, ಮತ್ತು ಭಾರತದಲ್ಲಿ ನಡೆಯುತ್ತಿರುವಂಥ ಆಂತರಿಕ ವಿಷಯಗಳ ಬಗ್ಗೆ ಎಲ್ಲೂ ಏನೂ ಹೇಳೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈಗ ಭಾರತದಲ್ಲಿ ಚುನಾವಣೆಯನ್ನು ನಡೀತಿರುವಾಗ ಹಿಂದೆಂದೂ ಆಗಲಾರದಂತೆ ಈಗ ಅವರು ನಮ್ಮ ಪ್ರಜಾತಂತ್ರದ ಬಗ್ಗೆ, ನಮ್ಮ ಚುನಾವಣೆಯ ಬಗ್ಗೆ ಯಾಕೆ ಟೀಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಸಂಶಯ ವ್ಯಕ್ತವಾಗುತ್ತದೆ. ಈಗ ಇತ್ತೀಚೆಗೆ ನೀವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ನೋಡಿರ್ಬೋದು, ಅಮೇರಿಕಾ ಭಾರತದ ಬಗ್ಗೆ ಟೀಕೆ ಮಾಡಿದೆ, ಜರ್ಮನಿ ಟೀಕೆ ಮಾಡಿದೆ, ಅದೇ ರೀತಿ ಯುನೈಟೆಡ್ ನೇಷನ್ಸಿನ ಜನರಲ್ ಸೆಕ್ರೆಟರಿಯವರು ಕೂಡ ನಮ್ಮ ಭಾರತದ ಚುನಾವಣೆಗಳ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವ್ರು ಏನು ಟೀಕೆ ಮಾಡಿದ್ದಾರೆ ಅನ್ನೋಂಥದ್ದನ್ನು ಸ್ವಲ್ಪ ಸ್ಪಷ್ಟವಾಗಿ ಅವ್ರು ಏನು ಹೇಳಿದ್ದಾರೆ ಅನ್ನೋಂಥದ್ದನ್ನೇ ನಾವು ನೋಡಿಬಿಡೋಣ. ಮೊದಲನೇದಾಗಿ ಜರ್ಮನಿ,
ಜರ್ಮನಿಯ ವಿದೇಶಾಂಗ ಕಚೇರಿ ವಕ್ತಾರರಾದಂಥ ಸೆಬಾಸ್ಟಿಯನ್ ಜಿಸ್ಲರ್ ಅವರು ಕೇಜ್ರಿವಾಲ್ ಬಂಧನದ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚುನಾವಣೆ ಇನ್ನೇನು ಪ್ರಾರಂಭ ಆಗಬೇಕು ಅನ್ನೋಂಥದ್ದು ಸಂದರ್ಭದಲ್ಲಿ ಸರಾಯಿ ಹಗರಣದ ಒಂದು ಲಿಕ್ಕರ್ ಹಗರಣದ ಒಂದು ಕೇಸಿಗೆ ಸಂಬಂಧಿಸಿದಂತೆ ಕೇಜ್ರಿವಾಲ್ ಕ್ಯಾಬಿನೆಟ್ಟಿನ ಮೂರು ಸಚಿವರನ್ನು ಮತ್ತು ಕೇಜ್ರಿವಾಲ್ ಅವರನ್ನು ಸರ್ಕಾರ ಬಂಧನದಲ್ಲಿಟ್ಟಿದೆ. ಅದಕ್ಕೆ ಕುರಿತಂತೆ ಜರ್ಮನಿಯ ವಕ್ತಾರರು ಲೈಕ್ ಎನಿವನ್ ಫೇಸಿಂಗ್ ಅಕ್ಯುಸೇಷನ್ಸ್ ಮಿಸ್ಟರ್ ಕೇಜ್ರಿವಾಲ್ ಈಸ್ ಆಲ್ಸೋ ಎಂಟೈಟಲ್ಡ್ ಫಾರ್ ಎ ಫೇರ್ ಆ್ಯಂಡ್ ಇಂಪಾರ್ಷಿಯಲ್ ಟ್ರಯಲ್ ದಟ್ ಇನ್ಕ್ಲೂಡ್ಸ್ ಹಿ ಕ್ಯಾನ್ ಮೇಕ್ ಯೂಸ್ ಆಫ್ ಆಲ್ ಅವೈಲೇಬಲ್ ಲೀಗಲ್ ಅವೆನ್ಯೂಸ್ ವಿಥೌಟ್ ರಿಸ್ಟ್ರಿಕ್ಷನ್ಸ್ ದಿ ಪ್ರಿಸಂಪ್ಷನ್ ಆಫ್ ಇನೋಸೆನ್ಸ್ ಈಸ್ ಎ ಸೆಂಟ್ರಲ್ ಪ್ರಿನ್ಸಿಪಲ್ ಆಫ್ ದಿ ರೂಲ್ ಆಫ್ ಲಾ ಆ್ಯಂಡ್ ಮಸ್ಟ್ ಅಪ್ಲೈ ಟು ಹಿಮ್ ಅಂತ ಹೇಳಿದ್ದಾರೆ. ಕಾನೂನಾತ್ಮಕವಾಗಿಯೇ ಅವರಿಗೆ ಸಿಗಬೇಕಾದಂಥ ಎಲ್ಲ ಕಾನೂನಿನ ನೆರವು ಅವರಿಗೆ ಸಿಗಬೇಕು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ರೂಲ್ ಆಫ್ ಲಾ ಏನಿದೆ ಕಾನೂನೇನಿದೆ ಅದು ಅವ್ರಿಗೂ ಕೂಡ ಅನ್ವಯ ಆಗಬೇಕು ಅಂತ ಹೇಳಿದ್ದಾರೆ. ಒಂದು ಪ್ರಜಾಸತ್ತಾತ್ಮಕವಾದಂಥ ದೇಶದಲ್ಲಿ ಕಾನೂನು ಅಲ್ಲಿ ನಡಿಬೇಕು ಅಂತೇಳಿ ಬೇರೆ ದೇಶದ ಒಬ್ಬ ವಕ್ತಾರರು ಹೇಳುವಂಥದ್ದು ಇದು ನಮ್ಮ ದೇಶಕ್ಕೆ ಮುಜುಗರ ಉಂಟು ಮಾಡುವಂಥ ವಿಷಯ ಮತ್ತು ಇದು ಬಹಳ ಕೆಟ್ಟ ಸಂಗತಿ. ಭಾರತ ಇದನ್ನು ಖಂಡನೆ ಮಾಡಿದೆ ಮತ್ತು ಆ ದೇಶಕ್ಕೆ ನಮ್ಮ ಇದು ನಮ್ಮ ದೇಶದ ಆಂತರಿಕ ವಿಷಯದಲ್ಲಿ ನಿಮ್ಮ ಹಸ್ತಕ್ಷೇಪ ಅಂತೇಳಿ ತಿಳಿಸಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜರ್ಮನಿ ಹೇಳಿರುವಂಥದ್ದನ್ನು ಎಲ್ಲ ರಾಷ್ಟ್ರಗಳು ಗಮನಿಸಿರ್ತವೆ ಮತ್ತು ಭಾರತದಲ್ಲಿ ಏನಾಗ್ತಿದೆ ಅನ್ನೋಂಥದ್ದನ್ನು ಅವರು ಕುಂತು ನೋಡುವಂಥ ಒಂದು ವ್ಯವಸ್ಥೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಯುನೈಟೆಡ್ ನೇಷನ್ಸ್ನ ಸೆಕ್ರೆಟರಿ ಜನರಲ್ ಅವರ ವಕ್ತಾರರಾದಂಥ ಸ್ಟೀಫೆನ್ ಡುಜಾರಿಕ್ ಅವರು ಏನು ಹೇಳಿದ್ದಾರೆ ಅನ್ನೋಂಥದ್ದನ್ನು ನೋಡೋಣ. ಡುಜಾರಿಕ್ ಅವರು ಹೇಳ್ತಾರೆ, ವಾಟ್ ವಿ ವೆರಿ ಮಚ್ ಹೋಪ್ ದ್ಯಾಟ್ ಇನ್ ಇಂಡಿಯಾ ಆ್ಯಸ್ ಇನ್ ಎನಿ ಕಂಟ್ರಿ ದೆರ್ ಈಸ್ ಹ್ಯಾವಿಂಗ್ ಎಲೆಕ್ಷನ್ಸ್ ದಟ್ ಈಸ್ ಎವ್ರಿವನ್ಸ್ ರೈಟ್ಸ್ ಆರ್ ಪ್ರೊಟೆಕ್ಟೆಡ್ ಇನ್ಕ್ಲೂಡಿಂಗ್ ಪೊಲಿಟಿಕಲ್ ಆ್ಯಂಡ್ ಸಿವಿಲ್ ರೈಟ್ಸ್ ಆ್ಯಂಡ್ ಎನಿವನ್ ಕ್ಯಾನ್ ವೋಟ್ ಇನ್ ಎನ್ ಅಟ್ಮಾಸ್ಫಿಯರ್ ಆಫ್ ದಟ್ ಈಸ್ ಫ್ರೀ ಆ್ಯಂಡ್ ಫೇರ್ ಅಂತ ಹೇಳ್ತಾರೆ. ಭಾರತದಲ್ಲಿ ಬೇರೆ ದೇಶದಲ್ಲಿ ನಡೀತಿರೋ ಹಾಗೆ ಚುನಾವಣೆಗಳು ನಡೀತಾ ಇದೆ ಮತ್ತು ಎಲ್ಲ ದೇಶದ ಹಾಗೆ ಭಾರತದಲ್ಲೂ ಕೂಡ ಒಂದು ಮುಕ್ತ ವಾತಾವರಣದಲ್ಲಿ ಚುನಾವಣೆ ನಡೆಯುವಂಗೆ ಆಗಬೇಕು ಅಂತ ಹೇಳ್ತಾರೆ. ಅವರು ಇಂಡಿಕೇಟ್ ಮಾಡ್ತಿರೋವಂಥದ್ದು ತೋರಿಸ್ತಾ ಇರುವಂಥದ್ದು ಮುಕ್ತ ವಾತಾವರಣದಲ್ಲಿ ಎಲ್ಲರಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ನಾವೇನು ಹೇಳ್ತೀವಿ ಎಲ್ಲರಿಗೂ ಒಂದು ಸಮಾನವಾದಂಥ ಅವಕಾಶ ಇರುವಂಥ ಒಂದು ವಾತಾವರಣ ಭಾರತದಲ್ಲಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಇದರರ್ಥ ಭಾರತದಲ್ಲಿ ಅಂಥ ವಾತಾವರಣ ಇಲ್ಲ ಅನ್ನೋಂಥದ್ದನ್ನು ಸೂಕ್ಷ್ಮವಾಗಿ ಅವರು ಇಂಗಿತ ಮಾಡಿದ್ದಾರೆ. ಎಲ್ಲ ಮಾನವ ಹಕ್ಕುಗಳ ರಕ್ಷಣೆಯೂ ಆಗಬೇಕು, ನಿಷ್ಪಕ್ಷ ಚುನಾವಣೆ ಕೂಡ ನಡೀಬೇಕು ಅಂತೇಳಿ ಅವರು ಹೇಳಿದ್ದಾರೆ. ಇನ್ನು ಅಮೇರಿಕಾದ ವಕ್ತಾರರಾದಂಥ ಸ್ಟೇಟ್ ಡಿಪಾರ್ಟ್ಮೆಂಟಿನ ವಕ್ತಾರರಾದಂಥ ಮ್ಯಾಥ್ಯೂ ಮಿಲ್ಲರ್ ಅವರು ಕೂಡ ತಮ್ಮ ಒಂದು ಟೀಕೆಯನ್ನು ಮಾಡಿದ್ದಾರೆ. ಅವರು ವಿ ಕಂಟಿನ್ಯೂ ಟು ಫಾಲೋ ದೀಸ್ ಎಲೆಕ್ಷನ್ಸ್ ಕ್ಲೋಸ್ಲಿ ಇನ್ಕ್ಲೂಡಿಂಗ್ ದಿ ಅರೆಸ್ಟ್ ಆಫ್ ದೆಲ್ಲಿ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್. ವಿ ಆರ್ ಆಲ್ಸೋ ಅವೇರ್ ಆಫ್ ದಿ ಕಾಂಗ್ರೆಸ್ ಪಾರ್ಟೀಸ್ ಅಲಿಗೇಷನ್ಸ್ ದ್ಯಾಟ್ ಟ್ಯಾಕ್ಸ್ ಅಥಾರಿಟೀಸ್ ಹ್ಯಾವ್ ಫ್ರೋಜನ್ ಸಮ್ ಆಫ್ ದಿ ದೇರ್ ಬ್ಯಾಂಕ್ ಅಕೌಂಟ್ಸ್ ಇನ್ ಎ ಮ್ಯಾನರ್ ದಟ್ ವಿಲ್ ಮೇಕ್ ಇಟ್ ಚಾಲೆಂಜಿಂಗ್ ಟು ಎಫೆಕ್ಟಿವ್ಲಿ ಕ್ಯಾಂಪೇನ್ ಇನ್ ದಿ ಅಪ್ಕಮಿಂಗ್ ಎಲೆಕ್ಷನ್ಸ್ ಅಂತ ಹೇಳಿದ್ದಾರೆ. ಅವರು ಕೇಜ್ರಿವಾಲ್ರವರ ವಿಷಯದ ಜೊತೆಗೆ ಕಾಂಗ್ರೆಸ್ ಪಾರ್ಟಿಯ ಹಣವನ್ನು ಏನು ಸರ್ಕಾರ ಫ್ರೀಜ್ ಮಾಡಿದೆ ಇದರಿಂದಾಗಿ ಒಂದು ಪಕ್ಷ ಒಂದು ಪ್ರಮುಖವಾದಂಥ ಪಕ್ಷ ಸಮಾನ ಒಂದು ಅವಕಾಶವನ್ನು ಗಳಿಂದ ವಂಚಿತವಾಗುತ್ತೆ ಮತ್ತು ಫ್ರೀ ಆ್ಯಂಡ್ ಫೇರ್ ಆಗಿ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಈ ವಿಷಯವನ್ನು ಹೇಳಿದ್ದಾರೆ. ಇದು ಭಾರತದ ಬಗ್ಗೆ ಅವರು ಹೊಂದಿರುವಂಥ ದೃಷ್ಟಿಕೋನ. ಇದನ್ನು ಭಾರತದ ವಿದೇಶಾಂಗ ಖಾತೆ ಖಂಡನೆ ಮಾಡಿದೆ ಮತ್ತು ಇಲ್ಲಿರುವಂಥ ಅವರ ದೂತಾವಾಸದ ಅಧಿಕಾರಿಗಳನ್ನ ಕರೆಸಿಬಿಟ್ಟು ಇದರ ಬಗ್ಗೆ ತಮ್ಮ ಕಳವಳವನ್ನು ಅಮೇರಿಕಾದ ಈ ಹೇಳಿಕೆಯನ್ನು ಖಂಡಿಸಿಬಿಟ್ಟು ಇದನ್ನು ಅವರು ಸರ್ಕಾರ ಅದನ್ನು ಇದು ಮಾಡಿದೆ. ಆದರೆ ಸರ್ಕಾರ ಇದನ್ನು ಖಂಡಿಸಿದ ನಂತರ ಎರಡು ದಿನದಲ್ಲಿ ಮತ್ತೊಮ್ಮೆ ಅಮೇರಿಕಾ ಇದೇ ರೀತಿಯ ಒಂದು ಹೇಳಿಕೆಯನ್ನು ನೀಡಿ ನೀವೇನಾದರೂ ಹೇಳಿಕೊಡಿ ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತೀವಿ ಈ ಭಾರತದಲ್ಲಿ ನಡೀತಿರುವಂಥ ಚುನಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಿರುವಾಗಿ ಮತ್ತೆ ಪುನರುಚ್ಚರಿಸಿದ್ದಾರೆ. ಅಂದರೆ ನೀವೇನು ಹೇಳಿದರೂ ಕೂಡ ನಾವು ಇದನ್ನು ವಾಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಈ ರೀತಿ ಆಗ್ತಿದೆ? ಮೋದಿಯವರು ಎಲ್ಲ ದೇಶಗಳಿಗೆ ಹೋಗಿ ಬಂದಿದ್ದಾರೆ, ಅಮೇರಿಕೆಗಂತೂ ಭಾಳಷ್ಟು ಸರಿ ಹೋಗಿ ಬಂದಿದ್ದಾರೆ, ಜರ್ಮನಿಗೆ ಹೋಗಿ ಬಂದಿದ್ದಾರೆ, ಬಿಡೆನ್ರವರ ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ಕೊಂಡು ತಿರುಗಾಡ್ತಾರೆ, ಇಷ್ಟೆಲ್ಲ ಆಗಿದೆ ಸುಮಾರು ಸೆಲ್ಫಿಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತು ಆ ದೇಶಗಳಲ್ಲಿ ಮೆರವಣಿಗೆಗಳನ್ನ ಮಾಡಿದ್ದಾರೆ, ರೋಡ್ ಶೋಗಳನ್ನ ಮಾಡಿದ್ದಾರೆ, ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಆದ ನಂತರ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಮೋದಿಯವರು ಅಂತಾರಾಷ್ಟ್ರೀಯವಾಗಿ ಎಲ್ಲ ದೇಶದ ಪ್ರತಿನಿಧಿಗಳನ್ನ ಅಧ್ಯಕ್ಷರನ್ನ ಸರ್ಕಾರಗಳ ಜೊತೆಗೆ ಭಾಳ ಉತ್ತಮವಾದ ಬಾಂಧವ್ಯ ಹೊಂದಿದ್ದಾರೆ ಅನ್ನುವಂಥ ಈ ಸಂದರ್ಭದಲ್ಲಿ
ಎಲ್ಲರೂ ಯಾಕೆ ನಮ್ಮ ಪ್ರಜಾತಂತ್ರದ ಬಗ್ಗೆ, ನಮ್ಮ ಚುನಾವಣೆಯ ಬಗ್ಗೆ, ನಮ್ಮಲ್ಲಿ ನಡೀತಿರುವಂಥ ಒಂದು ವ್ಯವಸ್ಥೆ ಬಗ್ಗೆ ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ, ಯಾಕೆ ಈ ರೀತಿ ಸಂದೇಹ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಎಲ್ಲ ರಾಷ್ಟ್ರಗಳು ಭಾರತದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಈಗ ನಾವು ಭಾರತಕ್ಕೆ ಬಂದರೆ ಭಾರತದಲ್ಲಿ ಚುನಾವಣೆ ಘೋಷಣೆಯಾಗಿದೆ, ಚುನಾವಣೆಯ ಕಾವು ಏರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಭಾರತದಲ್ಲಿರುವಂಥ ವಾತಾವರಣವನ್ನು ನೋಡಿದಾಗ ವಿರೋಧ ಪಕ್ಷದ ಎಲ್ಲ ಬಹುತೇಕ ಪ್ರಮುಖರ ಮೇಲೆ ಇಡಿ ದಾಳಿಗಳಾಗ್ತಿದ್ದಾವೆ, ಇಡಿ ನೋಟಿಸ್ ಕೊಡ್ತಾ ಇದೆ, ಸುಮಾರು ಇಬ್ಬರು ಮುಖ್ಯಮಂತ್ರಿಗಳು ಜೈಲಲ್ಲಿದ್ದಾರೆ. ಈ ಪ್ರಕ್ರಿಯೆ ಏನು, ವಿರೋಧ ಪಕ್ಷಗಳನ್ನ ಇಡಿಯ ಮೂಲಕ ಸಿಬಿಐ ಮೂಲಕ ಹೆದರಿಸುವಂಥ ಪ್ರಕ್ರಿಯೆ ಅಂತದ್ದೇ ಇದು. ಕೇರಳದಿಂದ ಹಿಡಿದು ಜಮ್ಮು ಕಾಶ್ಮೀರವರೆಗೆ ನಿರಂತರವಾಗಿ ಅವ್ಯಾಹತವಾಗಿ ನಡೀತಾ ಇದೆ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಗಮನಿಸ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಸುಮ್ಮನೆ ಕೆಲವು ಉದಾಹರಣೆಗಳನ್ನು ನಾವು ನೋಡಬೇಕು ಅಂತಂದರೆ, ಇತ್ತೀಚೆಗೆ ಕೇರಳವನ್ನೇ ನಾವು ತೆಗೆದುಕೊಂಡ್ರೆ ಅಲ್ಲಿ ವೀಣಾ ವಿಜಯನ್ ರವ್ರ ಮೇಲೆ ಇಡಿ ರೇಡ್ ಆಗಿದೆ, ಥಾಮಸ್ ಐಸಾಕರ್ ಅವ್ರ ಮೇಲೆ ಇಡಿ ರೇಡ್ ಆಗಿದೆ, ಪಿ ರಾಜನ್ ಸಿ ಮೈನುದ್ದೀನ್ ರವ್ರ ಮೇಲೆ ಇಡಿ ರೇಡ್ ಆಗಿದೆ. ನಾವು ತಮಿಳ್ನಾಡಿಗೆ ಬಂದರೆ ಸೆಂಥಿಲ್ ಬಾಲಾಜಿಯವರು ಜೈಲಲ್ಲಿದ್ದಾರೆ, ಕಂದಲ್ ಆನಂದ್ ಅವರು ಮೇಲೆ ಇಡಿ ರೇಡ್ ಆಗಿದೆ. ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಇಡಿ ರೇಡ್ ಆಗಿತ್ತು, ನಂತರ ಅದರಿಂದ ಅವರು ಮುಕ್ತವಾಗಿದ್ದಾರೆ. ಡಿ ಕೆ ಸುರೇಶ್ ಅವ್ರ ಮೇಲೂ ಕೂಡ ಇಡಿ ರೇಡ್ ಆಗಿತ್ತು. ಆಂಧ್ರ ಪ್ರದೇಶಕ್ಕೆ ನಾವು ಬಂದರೆ ಕವಿತಾ ರೆಡ್ಡಿ ಅವ್ರನ್ನ ಜೈಲಲ್ಲಿಟ್ಟಿದ್ದಾರೆ, ಅಲ್ಲಿ ಜಗಮೋಹನ್ ರೆಡ್ಡಿ ಅವರಿಗೆ ಇಡಿ ಸಮನ್ಸ್ ನೀಡಿದೆ. ದಿಲ್ಲಿಗೆ ಬಂದರಂತೂ ನಾವು ಮನೀಶ್ ಸಿಸೋಡಿಯಾ ಜೈಲಲ್ಲಿದ್ದಾರೆ, ಸಂಜಯ್ ಸಿಂಗ್ ಜೈಲಲ್ಲಿದ್ದಾರೆ, ಸತ್ಯೇಂದ್ರ ಜೈನ್ ಜೈಲಲ್ಲಿದ್ದಾರೆ, ಅವರ ಮುಖ್ಯಮಂತ್ರಿ ಕೇಜ್ರಿವಾಲ್ರವರೇ ಜೈಲಲ್ಲಿದ್ದಾರೆ. ಸೊ ಒಂದು ಕಡೆಯಿಂದ ಎಲ್ಲರನ್ನೂ ಕೂಡ ಜೈಲಲ್ಲಿಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ನಾವು ಮಹಾರಾಷ್ಟ್ರಕ್ಕೆ ಬಂದರೆ ರಾಜ್ ಠಾಕ್ರೆ ಅವರಿಗೆ ಇಡಿ ನೋಟಿಸ್ ಕೊಟ್ಟಿತ್ತು, ಅದಾದ ನಂತರ ಅವರು ಮತ್ತೆ ಬಿ ಜೆ ಪಿ ಸೇರಿದರು. ಮಹಾರಾಷ್ಟ್ರದಲ್ಲಿ ಎರಡು ಪಕ್ಷಗಳನ್ನೇ ಒಡೆದು ಬಿಟ್ಟು ಯಾವ ಪಕ್ಷವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅತಿ ಭ್ರಷ್ಟ ಪಕ್ಷ, 70,000 ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿದರು. ಇಡಿ ನೋಟಿಸ್ ಕೊಟ್ಟ ತಕ್ಷಣ ಆ ಪಕ್ಷಗಳು ಬಿ ಜೆ ಪಿಯಲ್ಲಿ ಸೇರಿಕೊಂಡು, ಸೇರಿಕೊಂಡ ತಕ್ಷಣ ಅವುಗಳ ಮೇಲಿದ್ದಂಥ ಇಡಿ ಕೇಸ್ಗಳಲ್ಲಿ ಅವನ್ನು ಅಲ್ಲೇ ಸ್ಥಗಿತಗೊಳಿಸಲಾಯಿತು. ಅಜಿತ್ ಪವಾರ್ ಅವರು ಬಿ ಜೆ ಪಿಗೆ ಸೇರಿದರು ಇಡಿ ನೋಟಿಸ್ ಕೊಟ್ಟಿದ ನಂತರ. ಅದೇ ರೀತಿ ನಾವು ಜಾರ್ಖಂಡಿಗೆ ಬಂದರೆ ಸುರೇಂದ್ರ ಅವರು ಜೈಲಲ್ಲಿದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ಬಂದರೆ ಮೊಹಮೈತ್ರಾರ್ ಅವ್ರಿಗೆ ಮೊದಲು ಸಸ್ಪೆಂಡ್ ಮಾಡಿದರು, ಆನಂತರ ಇಡಿ ಸಮನ್ಸ್ ಬಂತು, ಈಗ ಅವ್ರ ಮೇಲೆ ವಿಚಾರಣೆ ನಡೀತಾ ಇದೆ. ಅಖಿಲೇಶ್ ಬ್ಯಾನರ್ಜಿ ಅವ್ರ ಮೇಲೆ ಇಡಿ ಪ್ರಕರಣ ನಡೀತಾ ಇದೆ. ಅಲ್ಲಿ ಬಿಹಾರಿಗೆ ನಾವು ಬಂದರೆ ಲಾಲು ಅವ್ರ ಮಗಾರವ್ರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಯು ಪಿ ಐಲಿ ಅಖಿಲೇಶ್ ಯಾದವ್ ಅವ್ರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಎಲ್ಲ ವಿರೋಧ ಪಕ್ಷಗಳಿಗೆ ಹೆಚ್ಚು ಕಡಿಮೆ ಅವ್ರಿಗೆ ಇಡಿ ನೋಟಿಸ್ ಕೊಡುತ್ತೆ. ಒಂದು, ಅವರು ಬಿ ಜೆ ಪಿ ಸೇರಿಕೊಳ್ಬೇಕು, ಸೇರಿಕೊಂಡ್ರೆ ಅವರು ಸ್ವಚ್ಛವಾಗ್ತಾರೆ, ಅವ್ರ ಮೇಲಿರುವಂಥ ಇಡಿ ಕೇಸ್ಗಳು ನಿಂತು ಹೋಗ್ತವೆ, ಮತ್ತು ಅವರನ್ನು ಪಕ್ಷ ಟಿಕೆಟ್ ಕೊಟ್ಟು ಮುಂದಿನ ಚುನಾವಣೆಗೆ ಕೂಡ ನಿಲ್ಲಿಸುವಂಥ ಒಂದು ಪರಿಪಾಠ ನಡೀತಾ ಇದೆ. ಅದೇ ಒಂದು ವೇಳೆ ಹೆದರಲಿಲ್ಲ ಅಂದರೆ, ಅವರು ನೋಟಿಸಿಗೆ ಬಗ್ಲಿಲ್ಲ ಅಂತಂದರೆ ಅವ್ರಿಗೆ ಜೈಲಿಗೆ ಕಳಿಸುವಂಥದ್ದು ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದನ್ನು ನಮ್ಮ ರಾಷ್ಟ್ರದಲ್ಲಿ ನಡೀತಿರುವಂಥ ಒಂದು ಪ್ರಕ್ರಿಯೆ. ಇದರ ಬಗ್ಗೆ ಬಹಳ ಜನ ಹೇಳ್ತಾರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಬಾರ್ದ ಅಂತೇಳಿ. ಖಂಡಿತ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಭಾರತದಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಇದು ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಎಲ್ಲರದ್ದು ಸಮಸ್ಯೆ ಇರೋದು ಅಲ್ಲಿ. ಕೇವಲ ವಿರೋಧ ಪಕ್ಷಗಳವ್ರ ಮೇಲೆ ಇಡಿ ರೇಡ್ ಮಾಡಿ ಅವರನ್ನು ಶಿಕ್ಷೆಗೆ ಗುರಿ ಮಾಡ್ತಾ ಇದ್ದಾಗ ಬಿ ಜೆ ಪಿ ಪಕ್ಷದಲ್ಲಿ ಒಬ್ಬರ ಮೇಲೂ ಕೂಡ ಇಲ್ಲಿವರೆಗೆ ಇಡಿ ರೇಡ್ ಆಗಿಲ್ಲ, ಒಬ್ಬರೂ ಕೂಡ ಜೈಲ್ವಾಸ ಅನುಭವಿಸಿದ್ದಿಲ್ಲ. ಬಿ ಜೆ ಪಿ ಪಕ್ಷದಲ್ಲಿ ಏನೇನೆಲ್ಲ ನಡೆದಿದೆ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ರೈತರ ಮೇಲೆ ಕಾರ್ ಓಡಿಸಿದವರು ಇದ್ದಾರೆ, ಅವ್ರ ಎಂ ಪಿಗೆ ಏನೂ ಆಗಲಿಲ್ಲ. ಕುಸ್ತಿಪಟುಗಳ ಮೇಲೆ ಮೊಲೆಸ್ಟೇಷನ್ ಮಾಡಿದಂಥ ಕೇಸ್ ದಾಖಲಾಗಿತ್ತು, ಆ ಎಂ ಪಿ ಮೇಲೆ ಏನೂ ಆಗಲಿಲ್ಲ. ಸುಮಾರು ಜನಗಳ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಅವ್ರ ಮೇಲೆ ಏನೂ ಕೇಸ್ ಆಗೋದಿಲ್ಲ, ಅವ್ರ ಮೇಲೆ ಏನೂ ಆಗೋದಿಲ್ಲ. ಬಿ ಜೆ ಪಿ ಪಕ್ಷದಲ್ಲಿ ಯಾರೂ ಭ್ರಷ್ಟ್ರಿ ಇಲ್ಲೇ ಇಲ್ಲೋ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗುತ್ತದೆ. ಇಷ್ಟು ಭ್ರಷ್ಟಾಚಾರ ಬಿ ಜೆ ಪಿಯಲ್ಲಿ ಇದ್ದರೂ ಕೂಡ ಯಾವುದೇ ಅವ್ರ ಮೇಲೆ ತೊಂದರೆ ಆಗಲಿಲ್ಲ ಅಂತಂದರೆ, ಕೇವಲ ವಿರೋಧ ಪಕ್ಷಗಳಲ್ಲಿರೋರು ಮಾತ್ರ ಭ್ರಷ್ಟರು ಅನ್ನೋದಾದರೆ ಯಾರು ನಂಬ್ತಾರೆ? ಯಾರೂ ನಂಬೋದಿಲ್ಲ. ಇದನ್ನು ವಿಶ್ವದಲ್ಲಿರುವಂಥ ಪತ್ರಿಕೆಗಳು ಗಮನಿಸ್ತಾ ಇದ್ದಾವೆ, ವಿಶ್ವದ ಲೀಡರ್ಗಳು ಇದನ್ನು ಗಮನಿಸ್ತಾ ಇದ್ದಾರೆ, ಮತ್ತು ವಿಶ್ವ ಇದನ್ನು ಗಮನಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಧ್ವನಿ ಪ್ರಾರಂಭ ಆಗಿದೆ. ದೇಶದಲ್ಲಿರುವಂಥ ಚುನಾವಣೆಯಲ್ಲಿ, ಚುನಾವಣೆಯ ಪ್ರಕ್ರಿಯೆ ಮೇಲೇ ಒಂದು ರೀತಿಯ ಪ್ರಶ್ನಾರ್ಥಕವಾದಂಥ ಪ್ರಶ್ನೆ ಹಾಕುವಂಥ ಪ್ರಶ್ನೆಗಳು ಅಲ್ಲಲ್ಲಿ ಹೇಳ್ತಾ ಇದ್ದಾವೆ. ಬಿ ಜೆ ಪಿಯಲ್ಲಿ ಭ್ರಷ್ಟರು ಯಾರು ಇಲ್ಲ ಅನ್ನುವಂಥದ್ದು ಪ್ರಶ್ನೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಇವತ್ತು ಹಾಕ್ಕೊಳ್ಬೇಕಾಗುತ್ತೆ. ಎಲೆಕ್ಟ್ರಲ್ ಬಾಂಡ್ ಸ್ಕೀಮನ್ನು ತಂದಿದ್ದೇ ಬಿ ಜೆ ಪಿ ಪಕ್ಷ. ಎಲೆಕ್ಟ್ರಲ್ ಬಾಂಡ್ ಸ್ಕೀಮಲ್ಲಿ ನಡೆದಂಥ ಅವ್ಯವಹಾರ, ಅದರಲ್ಲಿ ನಡೆದಿರುವಂಥ ಒಂದು ಭ್ರಷ್ಟಾಚಾರ
ಎಲ್ಲರಿಗೂ ಜಗಜ್ಜಾಹೀರಾತಾಗಿದೆ. ಸುಪ್ರೀಂ ಕೋರ್ಟ್ ಇದನ್ನು ಹೊರಗಡೆ ತಂತು ಅಂತೇಳ್ಬಿಟ್ಟು ಇದನ್ನು ಗೊತ್ತಾಗಿದೆ. ಇದರಲ್ಲಿ ಬಿ ಜೆ ಪಿ ಪಕ್ಷ 8,000 ಕೋಟಿಯನ್ನು ಪಡೆದಿರುವಂಥದ್ದು ಕೂಡ ಈಗಾಗಲೇ ಸಾಬೀತಾಗಿದೆ. ಇದನ್ನು 8,000 ಕೋಟಿ ಬಿ ಜೆ ಪಿಗೆ ಬಂದಿರೋದೊಂದೇ ಅಲ್ಲ, ಇದರಲ್ಲಿ ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆ ಅದರಲ್ಲಿ ಬಹಳಷ್ಟು ಜನಗಳಿಗೆ ಇ ಡಿ ನೋಟಿಸ್ ಕೊಟ್ಟು ಹೆದರಿಸಿ ಇ ಡಿ ನೋಟಿಸ್ ಬಂದ ನಂತರ ಅವರು ದುಡ್ಡು ಕೊಡ್ತಾರೆ, ಅದಾದ ನಂತರ ಅವರ ಮೇಲಿರುವಂಥದ್ದು ಪ್ರಕರಣವನ್ನು ಹಿಂತೆಗೆದುಕೊಳ್ಳಲಾಗುತ್ತೆ. ಇದು ಏನನ್ನು ತೋರಿಸುತ್ತೆ ಅಂತಂದರೆ, ಒಂದು ರೀತಿಯಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರ ಮಾಡ್ಬೋದು. ನೀವು ಯಾವುದಾದ್ರೂ ಒಂದು ಕಂಪನಿ ಹೊಂದಿದ್ದರೆ ಅಥವಾ ನಿಮ್ಮ ಒಂದು ಸಂಸ್ಥೆ ಇದ್ದರೆ ನೀವು ಯಾವ ರೀತಿಯಲ್ಲಾದರೂ ಹಣ ಮಾಡಿರಿ, ಬಿ ಜೆ ಪಿಗೆ ಹಣ ಕೊಡ್ರಿ, ಎಲ್ಲವೂ ಸರಿ ಹೋಗುತ್ತೆ ಅನ್ನೋವಂಥದ್ದು ಒಂದು ವಾತಾವರಣವನ್ನು ಇದು ಸೃಷ್ಟಿ ಮಾಡಿರೋದನ್ನು ಎಲೆಕ್ಟ್ರಲ್ ಬಾಂಡ್ಸ್ ಜಗಜ್ಜಾಹೀರಾತು ಮಾಡಿದ್ದಾವೆ. ಯಾರು ಡ್ರಗ್ಸ್ ಕಂಪನಿ ಮಾಡುವಂಥ ಔಷಧಿಗಳನ್ನು ತಯಾರು ಮಾಡುವಂಥ ಕಂಪನಿ ಸರಿಯಾದ ಔಷಧಿಗಳಲ್ಲ ಅಂತ ಸಾಬೀತಾದಂಥ ಸಂಸ್ಥೆ ಹಣ ನೀಡಿದೆ, ಅದರ ಮೇಲೆ ಕ್ರಮ ಆಗಿಲ್ಲ. ನಮ್ಮಲ್ಲಿ ಸುರಂಗಗಳು ಬಿದ್ದೋದು, ಅದನ್ನು ನಿರ್ಮಾಣ ಮಾಡಿದಂಥ ಸಂಸ್ಥೆ ಹಣ ಕೊಟ್ಟಿದೆ, ಆ ಸಂಸ್ಥೆಗಳ ಮೇಲೆ ಏನೂ ಆಗಿಲ್ಲ. ಇದು ಹಣ ಏನು ಜನಗಳು ಪಕ್ಷಗಳಿಗೆ ಕೊಟ್ಟಿದ್ದಾರೆ, ಈ ಹಣ ಯಾರ್ದು? ಇದೆಲ್ಲ ನಮ್ಮದೇ ಹಣ. ಯಾವುದೇ ಕಂಪನಿ, ಯಾವುದೇ ಒಂದು ಆರ್ಥಿಕ ಸಂಸ್ಥೆ ಹಣ ಸರ್ಕಾರ ಪಕ್ಷಗಳಿಗೆ ನೀಡಿದರೆ ಅದು ಜನರ ದುಡ್ಡು, ಜನರಿಂದ ಕೊಳ್ಳೆ ಹೊಡೆದಂಥ ದುಡ್ಡು, ಜನರ ದುಡ್ಡು. ಇದನ್ನು ಬಿ ಜೆ ಪಿ ಆಗಲಿ ಬೇರೆ ಯಾವುದೇ ಪಕ್ಷ ತೆಗೆದುಕೊಂಡಿದ್ದರೂ ಕೂಡ ಅದು ಈಗ ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಇಲ್ಲಿ ಬಿ ಜೆ ಪಿಗೆ ಒಂದಕ್ಕೆ ದೂರುವಂಥದ್ದಲ್ಲ, ಹಣವನ್ನು ಯಾರ್ಯಾರು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಪಾಲ್ದಾರರಾಗಿದ್ದಾರೆ. ಕಮ್ಯುನಿಸ್ಟ್ ಪಕ್ಷ ಬಿಟ್ಟು ಉಳಿದ ಎಲ್ಲ ಪಕ್ಷಗಳು ಹಣ ತೆಗೆದುಕೊಂಡಿದ್ದಾವೆ ಮತ್ತು ಅವರೆಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಒಂದು ಈಗ ಮಾತುಕತೆ ಆಗ್ತಿರೋವಂಥದ್ದು ಏನಂದರೆ, ಈಗ ಎಲೆಕ್ಟ್ರಲ್ ಬಾಂಡ್ಸ್ ಬಂದಿರೋದ್ರಿಂದ ಇಲ್ಲಿವರೆಗೇನು ಒಳಗಡೆ ನಡೀತಾ ಇತ್ತು, ಹಣ ತೆಗೆದುಕೊಳ್ತಾ ಇದ್ದರು, ಅದು ಹೊರಗಡೆ ಬಂತು ಅನ್ನೋವಂಥದ್ದು. ನಮ್ಮ ಕೋರ್ಟ್ಗಳು ಇದನ್ನು ಹೊರಗಡೆ ಹಾಕಿದ್ದಾವೆ, ಬಿ ಜೆ ಪಿ ಪಕ್ಷ ಇದನ್ನು ಹೊರಗಡೆ ಹಾಕಿಲ್ಲ. ಒಂದು ಎರಡನೇದು, ಇದು ಕೇವಲ ಕಾನೂನಾತ್ಮಕವಾಗಿ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಹಣ ಕೊಟ್ಟಂಥದ್ದೇ ಮಾತ್ರ ಹೊರಗಡೆ ಬಂದಿದೆ. ಎಲೆಕ್ಟ್ರಲ್ ಬಾಂಡ್ ಅಲ್ಲದೆ ನೇರವಾಗಿ ಕ್ಯಾಶನ್ನು ಏನು ಪಕ್ಷಗಳಿಗೆ ಕೊಟ್ಟಿದ್ದಾರೆ ಅದು ಇಲ್ಲಿವರೆಗೆ ಹೊರಗಡೆ ಬಂದಿಲ್ಲ, ಅದೆಷ್ಟು ಅನ್ನೋವಂಥದ್ದು ಮಾಹಿತಿ ಕೂಡ ನಮಗಿಲ್ಲ. ಸೊ ಇದೊಂದು ಅಗಾಧವಾದಂಥ ಒಂದು ಭ್ರಷ್ಟಾಚಾರದ ಪ್ರಕರಣ, ಇದು ಹೊರಗಡೆ ಬಂದಿದೆ. ಇದು ಭಾರತದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ತೋರಿಸಿದೆ. ಇದರ ಜೊತೆಗೆ ಇ ಡಿ ನೋಟಿಸನ್ನು ಪಡೆದು ವಸೂಲಿ ದಂಧೆಯನ್ನು ಬಿ ಜೆ ಪಿ ಸರ್ಕಾರ ಮಾಡಿದೆ. ಕಾಂಟ್ರಾಕ್ಟ್ ಪೂರ್ವ ದೇಣಿಗೆ ತೆಗೆದುಕೊಂಡಿದೆ ಮತ್ತು ಕಾಂಟ್ರಾಕ್ಟ್ ನಂತರ ದೇಣಿಗೆ ತೆಗೆದುಕೊಂಡಿದೆ. ಇದು ಈಗ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಮತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೂ ಕೂಡ ಇದು ಗೊತ್ತಾಗಿದೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಭ್ರಷ್ಟಾಚಾರದ ತಳಹದಿಯಲ್ಲಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗಿರುವಂಥದ್ದು ಒಂದು ವಿಷಯ. ಈಗ ಬಹು ಮುಖ್ಯವಾದಂಥ ಪ್ರಶ್ನೆ ಏನಂದರೆ, ಚುನಾವಣೆಯ ಈ ಸಮಯದಲ್ಲಿ ಎಲ್ಲ ಪಕ್ಷಗಳು ಒಂದ್ರ ಮೇಲೆ ಒಂದು ದೋಷಾರೋಪಣೆ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಬಿ ಜೆ ಪಿ ಪಕ್ಷ ಹಿಂದೆನೂ ಭ್ರಷ್ಟಾಚಾರ ಇತ್ತು ಅಂತೇಳಿ ಸುಮಾರು ಭಾಷಣಗಳನ್ನು ಮಾಡ್ತಾರೆ. ಪ್ರಧಾನಮಂತ್ರಿಯವರು ಹಿಂದೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಹೀಗಾಗಿತ್ತು, ನೆಹರು ಕಾಲದಲ್ಲಿ ಹಾಗಾಗಿತ್ತು, ರಾಜೀವ್ ಗಾಂಧಿ ಕಾಲದಲ್ಲಿ ಹೀಗಾಗಿತ್ತು ಅಂತ ಹೇಳ್ತಾರೆ. ಆದರೆ ಹಿಂದೆ ಹಾಗಾಗಿತ್ತು ಅಂತಂದರೆ ಈಗ ಅದನ್ನು ಸರಿಪಡಿಸಲಿಲ್ಲ ಅಂತಂದರೆ ಅದಕ್ಕೂ ಕೂಡ ಅವರೇ ಜವಾಬ್ದಾರು ಅನ್ನೋದನ್ನು ಅವರು ಮರೀತಾರೆ. ಅವರ ಸರ್ಕಾರವನ್ನು ಜನಗಳು ತಂದಿದ್ದೇ ಅವರು ಭ್ರಷ್ಟಾಚಾರವನ್ನು ನಾನು ನಿಯಂತ್ರಣ ಮಾಡ್ತೀನಿ ಎಂದಿದ್ದಕ್ಕೋಸ್ಕರ. ಅದು ಆಗಿದೆಯಾ ಅನ್ನೋವಂಥದ್ದು ಪ್ರಶ್ನೆ. ಈಗ ಪಕ್ಷಗಳ ಗುದ್ದಾಡೋದೇ ಚುನಾವಣೆ ಅಲ್ಲ. ಚುನಾವಣೆ ಅಂತಂದರೆ ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷದ ಮೇಲೆ ದೋಷಾರೋಪಣೆ ಮಾಡೋದಲ್ಲ. ಚುನಾವಣೆ ಅಂತಂದರೆ ನಾವು ನಮಗೋಸ್ಕರ ಒಳ್ಳೆಯ ಒಂದು ವಾತಾವರಣ ಬೇಕು ಅಂತೇಳ್ಬಿಟ್ಟು ಒಂದು ಸರ್ಕಾರವನ್ನು ನಾವು ಆಯ್ಕೆ ಮಾಡ್ಕೊಳ್ಳಿಕ್ಕೋಸ್ಕರ ಚುನಾವಣೆ ನಡೆಯುತ್ತೆ. ಮುಖ್ಯವಾಗಿ ನಮ್ಮ ನಿರುದ್ಯೋಗ ಸಮಸ್ಯೆ ಬಗ್ಗೆ ಇರಬೇಕು, ನಮ್ಮ ಬಡತನ ಕಡಿಮೆ ಆಗಬೇಕು, ನಮ್ಮೆಲ್ಲರಿಗೂ ಒಳ್ಳೆಯ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಆಗಬೇಕು, ಒಳ್ಳೆಯ ಆಹಾರ ಎಲ್ಲರಿಗೂ ಸಿಗಬೇಕು, ಒಳ್ಳೆಯ ವಾತಾವರಣ ಇರಬೇಕು, ನಮ್ಮ ಸಂಪನ್ಮೂಲಗಳ ಸರಿಯಾದ ಬಳಕೆ ಆಗಬೇಕು ಅಂತೇಳಿ ನಾವು ಚುನಾವಣೆಯನ್ನು ಮಾಡ್ತೀವಿ. ಇದು ನಮ್ಮ ಚುನಾವಣೆ, ರಾಜಕೀಯ ಪಕ್ಷಗಳ ಚುನಾವಣೆ ಅಲ್ಲ. ಈ ಚುನಾವಣೆಯಲ್ಲಿ ಒಂದು ಪಕ್ಷ ಇನ್ನೊಂದು ಪಕ್ಷ ಮಾತಾಡೋದ್ರ ಬಗ್ಗೆ, ಒಬ್ಬರ ಮೇಲೆ ಒಬ್ಬರು ದೋಷಾರೋಪಣೆ ಮಾಡೋದ್ರ ಬಗ್ಗೆನೇ ಸೀಮಿತವಾದರೆ ಈ ವಿಷಯಗಳು ಮುನ್ನೆಲೆಗೆ ಬರೋದಿಲ್ಲ. ಎಲ್ಲಿಯವರೆಗೆ ರಾಜಕೀಯ ಪಕ್ಷಗಳು ಜನರ ಸಮಸ್ಯೆಗಳ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಶಿಕ್ಷಣದ ಬಗ್ಗೆ, ಇದರ ಬಗ್ಗೆ ಮಾತಾಡೋದಿಲ್ಲ, ಅಲ್ಲಿಯವರೆಗೆ ಆ ಚುನಾವಣೆಯ ವಿಷಯಾಂತರ ಆಗುತ್ತೆ ಮತ್ತು ಆ ಚುನಾವಣೆ ನಮ್ಮ ಚುನಾವಣೆ ಆಗೋದಿಲ್ಲ. ಈಗಲಾದರೂ ಕೂಡ ನಾವು ಇದನ್ನು ನಮ್ಮ ಚುನಾವಣೆ ಮಾಡ್ಕೊಳ್ಳೋಣ, ನಮ್ಮ ವಿಷಯಗಳೇನಿದ್ದಾವೆ ಅವನ್ನು ಮುನ್ನೆಲೆಗೆ ತರೋಣ, ಅದರ ಬಗ್ಗೆ ಚುನಾವಣೆ ನಡೆಯುವ ರೀತಿಯಲ್ಲಿ ಮಾಡ್ಕೊಳ್ಳೋಣ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.